ಮತ್ತೆ ಶಕುನಿಗಳು ಪದ ಪ್ರಯೋಗ ಮಾಡಿದ್ದಾರೆ ಕುಮಾರಸ್ವಾಮಿ ಅವರು ಹಾಸನದಲ್ಲಿ ಶಕುನಿಗಳು ನಿರಂತರ ಕೆಲಸ ಮಾಡುತ್ತಿದ್ದಾರೆ ಹಾಸನ ಟಿಕೆಟ್ ಗೊಂದಲದ ಬಗ್ಗೆ ಎಚ್ಡಿಕೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಭವಾನಿಗೆ ಟಿಕೆಟ್ ಕೊಟ್ಟರೆ ನನ್ನ ಬಗ್ಗೆ ಮಾತಾಡುತ್ತಾರೆ ನಾನು ಕುಟುಂಬ ರಾಜಕೀಯ ಮಾಡ್ದಿ ಅಂತ ಹೇಳ್ತಾರೆ ಕಾರ್ಯಕರ್ತರಿದ್ರೂ ಕೂಡ ಟಿಕೆಟ್ ಕೊಡಲಿಲ್ಲ ಅಂತ ಹೇಳ್ತಾರೆ ರಾಜ್ಯದ ಸಿಎಂ ಆಗಿ ಕೆಲಸ ಮಾಡಿರೋನು ನಾನು ಯಾರ ಹಿಂದೆ ಯಾರಿದ್ದಾರೆ ಎಂಬ ಮಾಹಿತಿ ನನಗೂ ಕೂಡ ಇದೆ ಹುಬ್ಬಳ್ಳಿಯಲ್ಲಿ ಮಾಜಿ ಸಿಎಂ ಕುಮಾರಸ್ವಾಮಿ ಅವರು ಈ ಬಗ್ಗೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ನಿನ್ನೆ ರಾತ್ರಿಯೂ ಕೂಡ ಕೆಲವೊಂದಿಷ್ಟು ಶಕುನಿಗಳು ರೇವಣ್ಣನವರನ್ನ ಅವರ ಫ್ಯಾಮಿಲಿಯನ್ನ ತಲೆ ಕೆಡಿಸೋ ಕೆಲಸ ಮಾಡುತ್ತಿದ್ದಾರೆ ಅಂತ ಹಾಸನದಲ್ಲಿ ಅನ್ನುವಂತ ಸ್ಟೇಟ್ಮೆಂಟ್ ಕೊಟ್ಟಿದ್ರು ಇವತ್ತು ಮತ್ತೆ ಬೆಳಗ್ಗೆ ಹುಬ್ಬಳ್ಳಿಯಲ್ಲಿ ಈ ಬಗ್ಗೆ ಪುನರುಚ್ಚರಿಸಿದ್ದಾರೆ ಒಂದು ಎರಡು ತಿಂಗಳ ಹಿಂದೆ ಕುಮಾರಸ್ವಾಮಿ ಅವರು ಮೊದಲ ಬಾರಿಗೆ ಶಕುನಿ ಪದವನ್ನ ಪ್ರಯೋಗ ಮಾಡುತ್ತಾರೆ ಇದೇ ಮಂತ್ರಾಲಯ ಕ್ಷೇತ್ರದಲ್ಲಿ ಅವರು ಪತ್ನಿ ಸಮೇತರಾಗಿ ಅಲ್ಲಿ ದೇವರ ಗುರುರಾಯರ ಆಶೀರ್ವಾದ ಪಡೆಯೋಕಂತ ಹೋಗಿರ್ತಾರೆ ಅದೇ ಸಂದರ್ಭದಲ್ಲಿ ಭವಾನಿ ರೇವಣ್ಣ ಅವರು ಹಾಸನದಿಂದ ಕಂಟೆಸ್ಟ್ ಮಾಡ್ತಾರೆ ಅನ್ನುವಂತ ಸುದ್ದಿ ಮುನ್ನೆಲೆಗೆ ಬರುತ್ತೆ ಆವಾಗಲೂ ಕೂಡ ಇದೇ ಮಾತನ್ನ ಹೇಳಿರ್ತಾರೆ ಈಗ ಮತ್ತೆ ಆ ಮಾತನ್ನ ಅಂದ್ರೆ ಆ ಪದವನ್ನ ಶಕುನಿ ಅನ್ನುವಂತ ಪದವನ್ನ ಪುನರುಚ್ಚರಿಸುತ್ತಾ ಇದ್ದಾರೆ ಅವರ ಪರವಾಗಿ ಒಂದೆರಡು ಸಭೆಗಳಲ್ಲಿ ಭಾಗವಹಿಸ್ತಾ ಇದ್ದೇನೆ ಇದು ಮುಗಿಸಿ ಸೌದತ್ತಿನಲ್ಲಿ ಚೋಪ್ರಾ ಅವರ ಮನೆಗೆ ಭೇಟಿ ಕೊಡ್ತಾ ಇದ್ದೇನೆ ಅವರನ್ನ ಪಕ್ಷಕ್ಕೆ ಬರ್ಮಾಡ್ಕೊಳ್ತಕ್ಕಂಥದಕ್ಕೆ ಈಗಾಗಲೇ ಒಂದು ಸುತ್ತಿನ ಮಾತುಕತೆಯನ್ನು ಮಾಡಿದ್ದೆ ಅವ್ರ ಮನೆಗೆ ಭೇಟಿ ಕೊಟ್ಟು ಆಹ್ವಾನ ಕೊಡ್ತಾ ಇದ್ದೇನೆ ಅದನ್ನು ಮುಗಿಸಿ ಅಲ್ಲಿಂದ ಜೋಯಿಡ ಮತ್ತು ದಾಂಡಗಿ ಕಾರ್ಯಕ್ರಮ ಇದೆ ಮಲಯಾಳ ವಿಧಾನಸಭಾ ಕ್ಷೇತ್ರದಲ್ಲಿ ನಾಳೆ ದಿನ ಸಿರ್ಸಿ ಸಿದ್ದಾಪುರ ಮತ್ತು ಕುಮಟಾದಲ್ಲಿ ಕಾರ್ಯಕ್ರಮದಲ್ಲಿ 13ನೇ ತಾರೀಕು ನಾಮಪತ್ರವನ್ನು ಸೇಲಂನಲ್ಲಿ ಅಫಜಲ್ಪುರದಲ್ಲಿ ಮತ್ತು ಆಳಂದ್ನಲ್ಲಿ ನಮ್ಮ ಅಭ್ಯರ್ಥಿಗಳು ನಾಮಪತ್ರ ಸಲ್ಲಿಸ್ತಾ ಇದ್ದಾರೆ ಅದರಲ್ಲಿ ಭಾಗವಹಿಸ್ತಾ ಇದ್ದಾರೆ 13ನೇ ತಾರೀಕು ಸಾಯಂಕಾಲದವರೆಗೂ ಕಾರ್ಯಕ್ರಮ ಇದೆ ರಾಣೆಬೆನ್ನೂರಿಗೆ ಆ ಮೂರು ಅಭ್ಯರ್ಥಿಗಳ ನಾಮಪತ್ರ ಸಲ್ಲಿಸಿದ ನಂತರ ರಾಣೆಬೆನ್ನೂರಿಗೆ ಬರ್ತಾ ಇದೆ ರಾಣೆಬೆನ್ನೂರಿನಲ್ಲಿ ನಮ್ಮ ಪುಸ್ತಕ ಅಭ್ಯರ್ಥಿ ಒಂದು ಬೃಹತ್ ಸಭೆ ಇಟ್ಕೊಂಡಿದ್ದಾರೆ ಮುಗಿಸಿ ರಾತ್ರಿ ಬೆಂಗಳೂರಿಗೆ ಹೋಗ್ತಕ್ಕಂಥ ಕಾರ್ಯಕ್ರಮ 14ನೇ ತಾರೀಕು ಬಹಳ ಜನ ಕೆಲವು ಪಕ್ಷಕ್ಕೆ ಸೇರ್ಪಡೆ ಆಗ್ತದೆ ಅಂತಂದಿದ್ದಾರೆ ಇದು ಮುಂದಿನ 8ನೇ ತಾರೀಕಿನವರೆಗೂ ನನ್ನ ಒಂದು ಇಲ್ಲಿಯವರೆಗೆ ಪಂಚರತ್ನ ರಥಯಾತ್ರೆ ಮುಗಿದಿತ್ತು ಈಗ ಚುನಾವಣಾ ಪ್ರಚಾರ ಕಾರ್ಯಕ್ರಮಗಳು ಪ್ರಾರಂಭ ಆಗ್ತವೆ